ಚಂದದ ಹೆಣ್ಣು ಕನ್ನಡದಲ್ಲಿ ಬೆರಳೆಣಿಕೆಯಷ್ಟು ಚಿತ್ರಗಳಲ್ಲಿ ಮಾತ್ರ ನಟಿಸಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಉಳಿದಿರುವ ನಟಿ ನಿವೇದಿತಾ ಜೈನ್ ಬಹಳ ಚಿಕ್ಕ ವಯಸ್ಸಿನಲ್ಲೇ ಆಕೆ ಇಹಲೋಕ ತ್ಯಜಿಸಿಬಿಟ್ರು ತಮ್ಮ ಹುಟ್ಟುಹಬ್ಬದ ಮರುದಿನವೇ ಆಕಸ್ಮಿಕವಾಗಿ ತಮ್ಮ ಮನೆ ಮೇಲಿಂದ ಕಾಲು ಜಾರಿ ಬಿದ್ದು ಕೋಮಾಗೆ ಹೋಗಿದ್ರು ಮೂರು ದಿನಗಳ ಬಳಿಕ ಕೊನೆಯುಸಿರೆಳೆದಿದ್ರು ನಿವೇದಿತಾ ಜೈನ್ ನಿಧನದ ಬಗ್ಗೆ ಸಾಕಷ್ಟು ಕಟ್ಟು ಕಥೆಗಳಿವೆ ನಿವೇದಿತಾ ಜೈನ್ ಸಾವಿನ ಹಿಂದೆ ಚಿತ್ರರಂಗದವರ ಕೈವಾಡ ರಾಜಕೀಯ ನಾಯಕರ ಸಂಚು ಇತ್ತು ಎಂದು ಕೂಡ ಅಂತೆ ಕಂತೆ ಸುದ್ದಿಗಳು ಹರಿದಾಡ್ತಾನೇ ಇದೆ ಬಹಳ ದಿನಗಳ ಬಳಿಕ ನಿವೇದಿತಾ ಜೈನ್ ಅವರ ತಾಯಿ ಪ್ರಿಯಾ ಜೈನ್ ಇದರ ಬಗ್ಗೆ ಮಾತನಾಡಿದ್ದಾರೆ ಆ ದಿನ ಏನಾಯಿತು ಎನ್ನುವುದನ್ನು ವಿವರಿಸಿದ್ದಾರೆ ಅವತ್ತು ನಾವೆಲ್ಲರೂ ಮನೆಯಲ್ಲೇ ಇದ್ದವು ಮನೆ ಕೆಲಸದವರು ನಾನು ನಮ್ಮ ಯಜಮಾನ್ರು ಎಲ್ಲರೂ ಇದ್ವಿ ಮಿಸ್ ಇಂಡಿಯಾ ಬ್ಯೂಟಿ ಕಾಂಟೆಸ್ಟ್ಗೆ ಸಿದ್ಧತೆ ನಡೆಸುತ್ತಿದ್ದಳು ಯಾರು ನೋಡಬಾರ್ದು ಎನ್ನುವ ಕಾರಣಕ್ಕೆ ಮನೆ ಟೆರೆಸ್ ಮೇಲೆ ಕ್ಯಾಟ್ವಾಕ್ ಅಭ್ಯಾಸ ಮಾಡ್ತಿದ್ಲು ರಾತ್ರಿ ಏನಾಯಿತು ಅಂದರೆ ನಮ್ಮ ಮನೆಯ ಟೆರೆಸ್ ಮೇಲೆ ಸುತ್ತ ಗ್ರಿಲ್ ಇತ್ತು ಆಕೆಯ ಎತ್ತರ ಐದು ಪಾಯಿಂಟ್ ಎಂಟು ಅಡಿ ಜೊತೆಗೆ ಹೈ ಹೀಲ್ಡ್ ಚಪ್ಪಲಿ ಹಾಕಿದ್ಲು ಅವತ್ತು ಕಾಲು ಸ್ಲಿಪ್ ಆಗಿ ಮೇಲಿಂದ ಬಿದ್ದು ಬಿಟ್ಟಿದ್ಲು ಪೆರಾಪೇಟ್ ವಾಲ್ ಬಹಳ ಚಿಕ್ಕದಾಗಿತ್ತು ಹಾಗಾಗಿ ಎರಡು ಅಂತಸ್ತು ಮೇಲಿನಿಂದ ಜಾರಿ ಬಿದ್ದಿದ್ಲು ನಾನು ಆಗ ಅಡುಗೆ ಮನೆಯಲ್ಲಿ ಏನೂ ಅಡುಗೆ ಮಾಡ್ತಿದ್ದೆ ಸಣ್ಣ ಆಳುಗಡ್ಡೆ ಬೆಣ್ಣೆಯಲ್ಲಿ ಫ್ರೈ ಮಾಡಿ ಕೊಡಲು ಹೇಳಿದ್ದಳು ಅದನ್ನು ನಾನು ಮಾಡ್ತಿದ್ದೆ ಯಜಮಾನರು ಹುಷಾರಿಲ್ಲದೆ ಮೇಲೆ ಬೆಡ್ರೂಮಲ್ಲಿ ಮಲಗಿದ್ರು ನಮ್ಮ ತಂದೆ ಕೂಡ ಅವತ್ತು ಮನೆಗೆ ಬಂದಿದ್ರು ಇದಕ್ಕಿದ್ದಂತೆ ಜೋರಾಗಿ ಸದ್ದಾಯ್ತು ಬೋರಲು ಬಿದ್ದಿದ್ಲು ನಾನು ಓಡಿ ಹೋಗಿ ನೋಡಿ ಯಜಮಾನರನ್ನ ಕೂಗಿ ಕರೆದೆ ಮೊದಲಿಗೆ ರಾಜಾಜಿನಗರದ ನಮ್ಮ ಮನೆಯಿಂದ ಕಾರಿನಲ್ಲಿ ಗಾಯತ್ರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು ಬಳಿಕ ಅಲ್ಲಿಂದ ಮಲ್ಯ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ಪ್ರಜ್ಞೆ ಇರಲಿಲ್ಲ ಎದುರಿಸರು ಬಿಡ್ತಿದ್ಲು ರಕ್ತ ಧಾರಾಕಾರವಾಗಿ ಹರಿತಿತ್ತು ಇದು ಸತ್ಯ ಇದು ವಾಸ್ತವ ಜನ ಏನೇನೋ ಮಾತನಾಡ್ತಾರೆ ಯಾವುದೋ ವಿಚಾರಕ್ಕೆ ನಿವೇದಿತ ಹೆಸರು ತುಳುಕು ಹಾಕಿ ಮಾತನಾಡಿದ್ರು ನೋವಾಗ್ತಿತ್ತು ಎಂದು ಪ್ರಿಯಾ ಜೈನ್ ಕಣ್ಣೀರು ಹಾಕಿದ್ದಾರೆ ನಿವೇದಿತಾಳದು ಆತ್ಮಹತ್ಯೆ ಅಲ್ಲ ಆಕಸ್ಮಿಕ ಸಾವು ಸಿಬಿಐ ಅಧಿಕಾರಿಗಳು ಬಂದು ತನಿಖೆ ನಡೆಸಿದ್ರು ದೊಡ್ಡ ಗೊಂಬೆಗಳನ್ನು ತಂದು ಮೇಲಿನಿಂದ ತಳ್ಳಿ ತೋರಿಸಿದ್ರು ಆತ್ಮಹತ್ಯೆ ಹತ್ಯೆ ಮಾಡಿಕೊಳ್ಳುವಾಗ ದೂರಕ್ಕೆ ಜಗಿಯುತ್ತಾರೆ ಆದರೆ ಕಾಲು ಜಾರಿ ಬಿದ್ದಿದ್ದರಿಂದ ನಿವೇದಿತ ಇಲ್ಲೇ ಬಿದ್ದಿದ್ಲು ಎಂದು ಹೇಳಿದರು ಅಂತ ಆಕೆ ನೆನಪಿಸಿಕೊಂಡಿದ್ದಾರೆ ಸಾಕಷ್ಟು ಜನ ಆಕೆಯನ್ನು ಟಾರ್ಗೆಟ್ ಮಾಡಿದರು ಏನೇನೋ ಮಾತನಾಡ್ತಾರೆ ಅದನ್ನು ನೆನೆದರೆ ಬೇಸರವಾಗತ್ತೆ ಆಕೆ ಇಪ್ಪತ್ತ್ ಮೂರು ದಿನ ಆಸ್ಪತ್ರೆಯಲ್ಲಿ ಇದ್ದಾಗ ಬೇಗ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸಿದ್ದೆವು ಯಾರು ಏನು ಹೇಳ್ತಾರೋ ಎಲ್ಲ ಮಾಡಿದವು ಆದರೆ ಕೊನೆಗೆ ಆಕೆ ಸೆಮಿ ಕೋಮಾ ಇಂದ ಹೊರಗೆ ಬರಲಿಲ್ಲ ಎಂದು ಪ್ರಿಯಾ ಜೈನ್ ವಿವರಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಿಸ್ ಬೆಂಗಳೂರು ಕಿರೀಟ ಮುಡಿಗೇರಿಸಿಕೊಂಡಿದ್ದ ನಿವೇದಿತಾ ಜೈನ್ ಶಿವರಂಜನಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಬಂದಿದ್ರು ಬಳಿಕ ಶಿವರಾಜ್ ಕುಮಾರ್ ನಟನೆಯ ಶಿವಸೇನ್ಯ ನಟಿಸಿ ಮೋಡಿ ಮಾಡಿದ್ರು ತೆಲುಗಿನ ತೊಕ್ಕಲೇನಿ ಬಿಟ್ಟ ಹಾಗೂ ತಮಿಳಿನ ಮೊಯಿನ್ ಮನೆ ಕೊಡಿ ಎನ್ನುವ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಸೂತ್ರಧಾರ ಆಕೆ ನಟಿಸಿದ ಕೊನೆಯ ಚಿತ್ರ ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ